ಬಿಹಾರ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಆರ್ಜೆಡಿ ಕಾಂಗ್ರೆಸ್ ಜೊತೆಗಿನ ಮಹಾಮೈತ್ರಿ ಕೂಟಕ್ಕೆ ರಾಜೀನಾಮೆ ನೀಡಿರುವ ನಿತೀಶ್ ಎರಡೇ ತಾಸಿನಲ್ಲೇ ಎನ್ಡಿಎಗೆ ಮರಳಿದ್ದಾರೆ. ಇದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ರಾಜ್ಯಪಾಲ ಕೇಶರಿನಾಥ್ ತ್ರಿಪಾಠಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ನಂತರ ನಿತೀಶ್ ಅಧಿಕೃತ ನಿವಾಸ ಜೆಡಿಯು ಮತ್ತು ಬಿಜೆಪಿ ಶಾಸಕರ ಸಭೆ ನಡೆದಿದೆ. ಈ ಎಲ್ಲ ಬೆಳವಣಿಗೆಗಳ ಕೆಲವೇ ಹೊತ್ತಲ್ಲಿ ನಿತೀಶ್ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ಬಿಜೆಪಿ ರಾಜ್ಯ ನಾಯಕ ಸುಶೀಲ್ ಕುಮಾರ್ ಮೋದಿ ಜೆಡಿಯುಗೆ ಬೇಷರತ್ ಬೆಂಬಲ ನೀಡೋದಾಗಿ ಘೋಷಿಸಿದ್ರು. ಇನ್ನು ರಾತ್ರಿ ರಾಜ್ಯಪಾಲರನ್ನ ಭೇಟಿಯಾದ ಉಭಯ ಬಣಗಳ ಮುಖಂಡರು ಜೆಡಿಯು ಬಿಜೆಪಿ ಮೈತ್ರಿಕೂಟದಲ್ಲಿ 132 ಶಾಸಕರ ಬೆಂಬಲ ಆಯ್ದು ಸರ್ಕಾರ ರಚಿಸಲು ಆಹ್ವಾನ ನೀಡಬೇಕು ಎಂದು ಮನವಿ ಮಾಡಿದ್ರು. ಇನ್ನು ಇಂದು ಬೆಳಗ್ಗೆ 10 ಗಂಟೆಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅದೇ ರೀತಿ ರಾಜ್ಯದ ಬಿಜೆಪಿ ನಾಯಕ ಸುಶೀಲ್ ಕುಮಾರ್ ಮೋದಿ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಬಿಹಾರ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ನಿನ್ನೆ ಸಾಕ್ಷಿಯಾಗಿದೆ. ಆರ್ಜೆಡಿ ಕಾಂಗ್ರೆಸ್ ಜೊತೆಗಿನ ಮಹಾಮೈತ್ರಿ ಕೂಟಕ್ಕೆ ರಾಜೀನಾಮೆ ನೀಡಿದ್ದಾರೆ ನಿತೀಶ್ ಕುಮಾರ್. ಇನ್ನು ರಾಜೀನಾಮೆ ನೀಡಿರುವ ಎರಡೇ ತಾಸಿನಲ್ಲಿ ಎನ್ಡಿಎಗೆ ಮರಳಿದ್ದಾರೆ ನಿತೀಶ್ ಕುಮಾರ್. ಇದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲ ಕೇಶರಿನಾಥ್ ತ್ರಿಪಾಠಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದಾರೆ. ನಂತರ ನಿತೀಶ್ ಅವರ ಅಧಿಕೃತ ನಿವಾಸದಲ್ಲಿ ಜೆಡಿಯು ಮತ್ತು ಬಿಜೆಪಿ ಶಾಸಕರ ಸಭೆ ನಡೆದಿತ್ತು. ಈ ಎಲ್ಲಾ ಬೆಳವಣಿಗೆಗಳ ಕೆಲವೇ ಹೊತ್ತಲ್ಲಿ ನಿತೀಶ್ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಇದೇ ವೇಳೆ ಬಿಜೆಪಿ ರಾಜ್ಯ ನಾಯಕ ಸುಶೀಲ್ ಕುಮಾರ್ ಮೋದಿ ಜೆಡಿಯುಗೆ ಬೇಷರತ್ ಬೆಂಬಲ ನೀಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಬಿಹಾರ ವಿಧಾನಸಭೆಯಲ್ಲಿ ಮಹಾಮೈತ್ರಿಯ ಬಲಾಬಲ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋದಾದ್ರೆ ಒಟ್ಟು 243 ಸ್ಥಾನಗಳು, ಬಹುಮತಕ್ಕಾಗಿ 122 ಸ್ಥಾನಗಳು, ಇನ್ನು ಆರ್ಜೆಡಿ 80 ಸ್ಥಾನ, ಹಾಗೆ ಜೆಡಿಯು 71, ಕಾಂಗ್ರೆಸ್ 27, ಎನ್ಡಿಎ 58, ಹಾಗೆ ಪಕ್ಷೇತರರು 7. ಇನ್ನು ಎನ್ಡಿಎ ಜೆಡಿಯು ಹೊಸ ಮೈತ್ರಿ ಸಂಖ್ಯಾಬಲ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಒಟ್ಟು 243 ಸ್ಥಾನಗಳು, ಅದರಲ್ಲಿ ಬಹುಮತಕ್ಕೆ 122 ಸ್ಥಾನಗಳು ಬೇಕು. ಇನ್ನು ಜೆಡಿಯುಗೆ 71, ಎನ್ಡಿಎ 58, ಹಾಗೆ ಆರ್ಜೆಡಿ 80, ಕಾಂಗ್ರೆಸ್ 27, ಹಾಗೆ ಪಕ್ಷೇತರ 7. ಇನ್ನು ಬಿಹಾರ ವಿಧಾನಸಭೆಯಲ್ಲಿ ಮಹಾಮೈತ್ರಿಯ ಬಲಾಬಲ ಯಾವ ರೀತಿದೆ ಅನ್ನೋದನ್ನ ನೋಡೋದಾದ್ರೆ ಒಟ್ಟು 243 ಸ್ಥಾನಗಳು, ಅದರಲ್ಲಿ ಬಹುಮತಕ್ಕಾಗಿ 122 ಸ್ಥಾನಗಳು, ಆರ್ಜೆಡಿ 80 ಸ್ಥಾನಗಳಿದ್ರೆ ಜೆಡಿಯು 71, ಹಾಗೆ ಕಾಂಗ್ರೆಸ್ 27, ಎನ್ಡಿಎ 58, ಹಾಗೆ ಪಕ್ಷೇತರರು 7 ಸ್ಥಾನ. ಇನ್ನು ಎನ್ಡಿಎ ಜೆಡಿಯು ಹೊಸ ಮೈತ್ರಿ ಸಂಖ್ಯಾಬಲ ಯಾವ ರೀತಿ ಇದೆ ಅನ್ನೋದನ್ನ ನೋಡೋದಾದ್ರೆ ಒಟ್ಟು 243 ಸ್ಥಾನಗಳಿದ್ರೆ ಬಹುಮತಕ್ಕಾಗಿ 122 ಸ್ಥಾನಗಳು ಬೇಕು. ಹಾಗೆಯೇ ಜೆಡಿಯು 71, ಎನ್ಡಿಎ 58, ಇನ್ನು ಆರ್ಜೆಡಿ 80, ಹಾಗೆ ಕಾಂಗ್ರೆಸ್ 27, ಹಾಗೆ ಪಕ್ಷೇತರ 7 ಸ್ಥಾನಗಳು ಬೇಕಾಗಿವೆ. ಇನ್ನು ಬಿಹಾರ ನಿನ್ನೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ. ಆರ್ಜೆಡಿ ಕಾಂಗ್ರೆಸ್ ಜೊತೆಗಿನ ಮಹಾಮೈತ್ರಿ ಕೂಟಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ನೀಡಿದ್ದಾರೆ. ಇನ್ನು ತಾವು ರಾಜೀನಾಮೆ ಕೊಟ್ಟ ಕೇವಲ ಎರಡೇ ಗಂಟೆಗಳಲ್ಲಿ ಅವರು ಎನ್ಡಿಎಗೆ ಮರಳಿದ್ದಾರೆ. ಇದಾದ ಬಳಿಕ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲ ಕೇಶರಿನಾಥ್ ತ್ರಿಪಾಠಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನಂತರ ನಿತೀಶ್ ಕುಮಾರ್ ಅವರ ಅಧಿಕೃತ ನಿವಾಸದಲ್ಲಿ ಜೆಡಿಯು ಮತ್ತು ಬಿಜೆಪಿ ಶಾಸಕರ ಒಂದು ಸಭೆ ನಡೆಯಿತು. ಈ ಎಲ್ಲ ಬೆಳವಣಿಗೆಗಳ ಕೆಲವೇ ಹೊತ್ತಲ್ಲಿ ನಿತೀಶ್ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಕೂಡ ಆಯ್ಕೆಯಾಗಿದ್ದಾರೆ. ಇನ್ನು ಬಿಜೆಪಿಯ ರಾಜ್ಯ ನಾಯಕರಾದಂತಹ ಸುಶೀಲ್ ಕುಮಾರ್ ಮೋದಿ ಅವರು ಜೆಡಿಯುಗೆ ಬೇಷರತ್ ಬೆಂಬಲ ನೀಡೋದಾಗಿ ಕೂಡ ಘೋಷಣೆಯನ್ನ ಮಾಡಿದ್ರು. ಇನ್ನು ರಾತ್ರಿ ರಾಜ್ಯಪಾಲರನ್ನ ಭೇಟಿಯಾದಂತಹ ಉಭಯ ಬಣಗಳ ಮುಖಂಡರು ಜೆಡಿಯು ಬಿಜೆಪಿ ಮೈತ್ರಿಕೂಟದಲ್ಲಿ 132 ಶಾಸಕರ ಬೆಂಬಲ ಆಯ್ದು ಸರ್ಕಾರ ರಚಿಸಲು ಆಹ್ವಾನ ನೀಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ 10 ಗಂಟೆಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಅದೇ ರೀತಿ ರಾಜ್ಯದ ಬಿಜೆಪಿ ನಾಯಕರಾದಂತಹ ಸುಶೀಲ್ ಕುಮಾರ್ ಮೋದಿ ಅವರು ಉಪಮುಖ್ಯಮಂತ್ರಿಯಾಗಿ ಇವತ್ತೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ.
ಇನ್ನು ಬಿಹಾರ ವಿಧಾನಸಭೆಯಲ್ಲಿ ಮಹಾಮೈತ್ರಿಯ ಬಲಬಲ ಯಾವ ರೀತಿ ಇತ್ತು ಅನ್ನೋದನ್ನ ನೋಡೋದಾದ್ರೆ ಒಟ್ಟು 243 ಸ್ಥಾನಗಳಿತ್ತು ಅದರಲ್ಲಿ ಬಹುಮತಕ್ಕಾಗಿ 122 ಸ್ಥಾನಗಳು ಬೇಕಾಗಿದ್ವು ಆರ್ಜೆಡಿ 80 ಸ್ಥಾನ ಇದ್ದರೆ ಜೆಡಿಯು 71 ಸ್ಥಾನ ಹಾಗೆ ಕಾಂಗ್ರೆಸ್ 27 ಎನ್ಡಿಎ 58 ಹಾಗೆ ಪಕ್ಷೇತರರು 7 ಸ್ಥಾನ ಇನ್ನು ಎನ್ಡಿಎ ನಿನ್ನೆ ಬಿಹಾರ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿತ್ತು ಆರ್ಜೆಡಿ ಹಾಗೆ ಕಾಂಗ್ರೆಸ್ ಜೊತೆಗಿನ ಮಹಾಮೈತ್ರಿ ಕೂಟಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನು ನೀಡಿ ಎನ್ಡಿಎಗೆ ಮರಳಿದ್ದಾರೆ ಇವತ್ತು ಅವರು ಮತ್ತೆ ಆ ಬಳಿಕ ನಿನ್ನೆ ರಾತ್ರಿ ನಡೆದಂತಹ ಬೆಳವಣಿಗೆಗಳಲ್ಲಿ ಅವರು ರಾಜ್ಯಪಾಲರನ್ನ ಭೇಟಿಯಾಗಿ ಉಭಯ ವರ್ಣಗಳ ಮುಖಂಡರು ಕೂಡ ನಾವು ಜೆಡಿಯು ಹಾಗೆ ಬಿಜೆಪಿ ಮೈತ್ರಿಕೂಟದಲ್ಲಿ ಮುಂದುವರಿತವೆ 132 ಶಾಸಕರ ಬೆಂಬಲ ನಮಗಿದೆ ಸರ್ಕಾರ ರಚಿಸಲು ಆಹ್ವಾನ ನೀಡಬೇಕು ಅಂತ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿದ್ರು ಹಾಗಾಗಿ ಇಂದು ಬೆಳಗ್ಗೆ 10 ಗಂಟೆಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ ಅದೇ ರೀತಿ ರಾಜ್ಯದ ಬಿಜೆಪಿ ನಾಯಕರಾದಂತಹ ಸುಶೀಲ್ ಕುಮಾರ್ ಮೋದಿ ಅವರು ಕೂಡ ಉಪಮುಖ್ಯಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಇವತ್ತು ಬೆಳಗ್ಗೆ 10 ಗಂಟೆಗೆ ನಿತೀಶ್ ಕುಮಾರ್ ಅವರು ಬಿಹಾರ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಾಗಿದ್ದಾರೆ ನಿನ್ನೆ ನಡೆದಂತಹ ಕ್ಷಿಪ್ರ ರಾಜಕೀಯ ಘಟನೆಗಳಿಂದಾಗಿ ಇವತ್ತು ಅವರು ಮುಖ್ಯಮಂತ್ರಿಯಾಗ್ತಾ ಇದ್ದಾರೆ ನಿನ್ನೆ ನಡೆದಂತಹ ಸಾಕಷ್ಟು ಬೆಳವಣಿಗೆಗಳು ಇಡೀ ದೇಶದಾದ್ಯಂತ ಅಚ್ಚರಿ ಮೂಡಿಸಿದ್ವು ಇದೀಗ ಇವತ್ತು ಬೆಳಗ್ಗೆ 10 ಗಂಟೆಗೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ ಅದೇ ರೀತಿ ರಾಜ್ಯದ ಬಿಜೆಪಿ ನಾಯಕರಾದಂತಹ ಸುಶೀಲ್ ಕುಮಾರ್ ಮೋದಿ ಅವರು ಉಪಮುಖ್ಯಮಂತ್ರಿಯಾಗಿ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಬಿಹಾರ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗೆ ನಿನ್ನೆ ಸಾಕ್ಷಿಯಾಗಿದೆ ಆರ್ಜೆಡಿ ಕಾಂಗ್ರೆಸ್ ಜೊತೆಗಿನ ಮಹಾಮೈತ್ರಿ ಕೂಟಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ನೀಡೋ ಮೂಲಕ ದೇಶದಾದ್ಯಂತ ದೊಡ್ಡ ಸಂಚಲನವನ್ನು ಮೂಡಿಸಿದ್ದಾರೆ ಇನ್ನು ತಾವು ರಾಜೀನಾಮೆ ನೀಡಿದ ಕೆಲವೇ ಹೊತ್ತಲ್ಲಿ 2 ಗಂಟೆಗಳಲ್ಲಿ ಎನ್ಡಿಎಗೆ ಮತ್ತೆ ಮರಳಿದ್ದಾರೆ ನಿತೀಶ್ ಕುಮಾರ್ ಇದಾದ ಬಳಿಕ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ರಾಜ್ಯಪಾಲರಾದಂತಹ ಕೇಶರಿ ನಾಥ್ ತ್ರಿಪಾಠಿಗೆ ನಿತೀಶ್ ಕುಮಾರ್ ಅವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ನಂತರ ನಿತೀಶ್ ಕುಮಾರ್ ಅವರ ಅಧಿಕೃತ ನಿವಾಸದಲ್ಲಿ ನಿನ್ನೆ ಜೆಡಿಯು ಮತ್ತು ಬಿಜೆಪಿ ಶಾಸಕರ ಸಭೆ ಕೂಡ ನಡೆಯಿತು